ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೊಡ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಇಡ್ಲಿ ಮತ್ತು ದೋಸೆಗೆ ಬಹಳ ಸೂಕ್ತವಾಗಿ ಹೊಂದ್ಕೊಳ್ತಕ್ಕಂಥ ಚಟ್ನಿ ಪುಡಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ಚಟ್ನಿ ಪುಡಿನ ಹಲವಾರು ರೀತಿಯಲ್ಲಿ ಉಪಯೋಗಿಸ್ಬೋದು. ಜನರಲ್ ಆಗಿ ಇಡ್ಲಿ ದೋಸೆ ಮಾಡಿದಾಗ ಚಟ್ನಿ ಮಾಡ್ತೀವಿ, ಸಾಂಬಾರು ಮಾಡ್ತೀವಿ. ಈ ಒಂದು ಚಟ್ನಿ ಪುಡಿ ಇದ್ದರೆ ಇದೆಲ್ಲದಕ್ಕೂ ಹೆಚ್ಚಿನ ರುಚಿನ ಪಡೀಬೋದು. ಹಾಗೆ ಈ ಚಟ್ನಿ ಪುಡಿನ ಉಪಯೋಗಿಸಿ ಸಾದಾ ದೋಸೆನೂ ಮಸಾಲಾ ದೋಸೆ ರೀತಿ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ, ಬಹಳ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಯಾವ ರೀತಿಯಾಗಿ ಚಟ್ನಿ ಪುಡಿ ಮಾಡೋದು ಅಂತ ನೋಡ್ಕೊಳ್ಳೋರಂತೆ. ಈ ಒಂದು ಚಟ್ನಿ ಪುಡಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ಈಗಿಲ್ಲಿ ಸ್ಕ್ರೀನಲ್ಲಿ ತಾವು ನೋಡ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಬರ್ಕೊಳ್ಳೋದಕ್ಕೆ ಹೆಲ್ಪ್ ಆಗಲಿ ಅಂತ ಅಥವಾ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡ್ರೆ ನೀವು ಸಹ ಬಹಳ ಸುಲಭವಾಗಿ ಬೇಕಾದಂಥ ಪದಾರ್ಥಗಳನ್ನ ನೋಡಿ ಈ ಚಟ್ನಿ ಪುಡಿನ ಮಾಡ್ಕೋಬೋದು. ಹಾಗಿರ ಬನ್ನಿ, ಚಟ್ನಿ ಪುಡಿ ಮಾಡೋದಕ್ಕೆ ಶುರು ಮಾಡೋಣ. ಚಟ್ನಿ ಪುಡಿ ಮಾಡೋದಕ್ಕೋಸ್ಕರ ಮೊದಲಿಗಿಲ್ಲೊಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಈ ಚಟ್ನಿ ಪುಡಿಗೆ ಉಪಯೋಗಿಸ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಹುರಿದೇ ನಾವು ಪುಡಿ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಅರ್ಧ ಕಪ್ ಅಳತೆಯ ಕಡಲೆಬೇಳೆನ ಬಾಣಲಿಗೆ ಹಾಕಿ ಈಗ ಈ ಒಂದು ಕಡಲೆಬೇಳೆನ ಸರಿಸುಮಾರು 8-10 ನಿಮಿಷ ಲೋ ಅಥವಾ ಮೀಡಿಯಂ ಫ್ಲೇಮ್ ಮಧ್ಯ ಇಟ್ಟು ಹುರಿಬೇಕಾಗತ್ತೆ. ತುಂಬ ಚೆನ್ನಾಗಿ ತಾಳ್ಮೆಯಿಂದ ಹುರಿಬೇಕು. ಎಷ್ಟು ಚೆನ್ನಾಗಿ ಹುರ್ಕೊಳ್ತಿರೋ ಈ ಒಂದು ಪದಾರ್ಥಗಳನ್ನ ಅಷ್ಟು ಸೊಗಸಾದಂಥ ರುಚಿನ ಖಂಡಿತವಾಗಿಯೂ ಪಡಿಬೋದು. ಈ ಚಟ್ನಿ ಪುಡಿ ಮಾಡಬೇಕಾದ್ರೆ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ ಏನಂದರೆ, ಹೈ ಫ್ಲೇಮಲ್ಲಿ ಹುರಿಯೋದಕ್ಕೆ ಹೋಗಬಾರ್ದು. ಏನಾದ್ರು ಪದಾರ್ಥಗಳು ಸೀದೋಗ್ಬಿಟ್ರೆ ಚಟ್ನಿ ಪುಡಿಯ ರುಚಿ ಹಾಳಾಗುತ್ತೆ. ಅದೇ ರೀತಿಯಾಗಿ ತಾಳ್ಮೆ ಇಲ್ಲದೆ ನಾವು ಕಡಿಮೆ ಸ್ವಲ್ಪ ಸಮಯದಲ್ಲೇ ಎಲ್ಲನೂ ಹುರ್ಕೊಂಡ್ಬಿಟ್ರು ಸಹ ಖಂಡಿತ ಚಟ್ನಿ ಪುಡಿಯ ರುಚಿ ನಿಮಗೆ ದೊರೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಲೋ ಫ್ಲೇಮಲ್ಲೇ ಸಾಧ್ಯವಾದಷ್ಟು ನೀಟಾಗಿ ಈ ಒಂದು ಪದಾರ್ಥಗಳನ್ನ ಒಂದು 8-10 ನಿಮಿಷ ಹುರ್ಕೋಬೇಕಾಗತ್ತೆ ಪ್ರತಿಯೊಂದನ್ನು. ಈಗಿಲ್ಲಿ ಕಡಲೆಬೇಳೆನ 8-10 ನಿಮಿಷ ಲೋಗೂ ಮೀಡಿಯಮ್ಗೂ ಇರತಕ್ಕಂಥ ಮಧ್ಯ ಫ್ಲೇಮಲ್ಲಿ ಚೆನ್ನಾಗಿ ಹುರಿದಾಯಿತು. ಎಡೆಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾ ತಾವು ನೋಡ್ತಾ ಇರ್ಬೋದು ಬಣ್ಣ ಕೂಡ ಬದಲಾಗಿದೆ, ಹಾಗೆ ಚೆನ್ನಾಗಿ ಹುರಿದಿರೋದು ನೀಟಾಗಿ ಗೊತ್ತಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕಡಲೆಬೇಳೆನ ಕಂಪ್ಲೀಟಾಗಿ ಹುರಿದಾಗಿದೆ ಅಂತ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಒಂದು ಒಳ್ಳೆ ಅರೋಮ ಬರುತ್ತೆ, ಅದ್ರ ಮೂಲಕ ನೀವು ಖಂಡಿತ ತಿಳ್ಕೊಬೋದು ಕಡಲೆಬೇಳೆನ ಹುರಿದಾಗಿದೆ ಅಂತ. ಈಗ ಹುರಿದಂಥ ಕಡಲೆಬೇಳೆನ ಒಂದು ತಟ್ಟೆಗೆ ಹಾಕಿಡೋಣ, ಕಂಪ್ಲೀಟಾಗಿ ತಣ್ಣಗಾಕಬೇಕು. ಈ ರೀತಿ ಕಡಲೆಬೇಳೆನ ಹುರಿದಾದ ನಂತರ ಈಗ ಅದೇ ಬಿಸಿಯಾದಂಥ ಬಾಣಲಿಗೆನೆ ಅರ್ಧ ಕಪ್ ಅಳತೆಯ ತೊಗರಿ ಬೇಳೆನ ಹಾಕ್ಕೊಳ್ತಾ ಇದ್ದೀವಿ. ಯಾವ ರೀತಿಯಾಗಿ ನಾವು ಕಡಲೆಬೇಳೆನ ಹುರಿದ್ವೋ ಅದೇ ರೀತಿಯಾಗಿ ಈ ಒಂದು ತೊಗರಿ ಬೇಳೆನೂ ಸಹ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿ 8-10 ನಿಮಿಷ ಎಡೆಬಿಡದೆ ಮಿಕ್ಸ್ ಮಾಡ್ತಾ ಈ ರೀತಿ ಹುರಿಬೇಕಾಗತ್ತೆ. ಖಂಡಿತ ಈ ರೀತಿಯಾದಂಥ ಚಟ್ನಿ ಪುಡಿನ ಒಮ್ಮೆ ಮಾಡಿ ನೋಡಿ, ಖಂಡಿತ ನಿಮಗೆ ಬಹಳ ಅಂದರೆ ಬಹಳ ಉಪಯೋಗಕ್ಕೆ ಬರುತ್ತೆ. ಮತ್ತೆ 8-10 ನಿಮಿಷ ಕಡಲೆಬೇಳೆನ ಯಾವ ರೀತಿ ಹುರ್ಕೊಂಡ್ವೋ ಅದೇ ರೀತಿಯಾಗಿ ಕಂಪ್ಲೀಟಾಗಿ ಇಲ್ಲಿ ತೊಗರಿ ಬೇಳೆನೂ ಸಹ ಹುರಿದಾಯಿತು. ಈಗ ಇದನ್ನು ಸಹ ತಣ್ಣಗಾಗೋದಕ್ಕೆ ಮತ್ತೊಂದು ತಟ್ಟೆಗೆ ಹಾಕಿಡೋಣ. ನಂತರ ಈಗ ಅರ್ಧ ಕಪ್ ಅಳತೆಯ ಉದ್ದಿನ ಬೇಳೆನ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀವಿ. ಈ ಒಂದು ಉದ್ದಿನ ಬೇಳೆನೂ ಸಹ 7-8 ನಿಮಿಷ ಸೇಮ್ ಅದೇ ಒಂದು ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ನೀವು ಚೆನ್ನಾಗಿ ಹುರಿತಕ್ಕಂಥ 7-8 ನಿಮಿಷ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹುರಿಬೇಕಾಗತ್ತೆ, ಮರಿಬೇಡಿ. ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು, 7-8 ನಿಮಿಷ ಉದ್ದಿನ ಬೇಳೆನ ಬಹಳ ಚೆನ್ನಾಗಿ ಹುರಿದಾಯಿತು. ಹುರಿದಂಥ ಈ ಒಂದು ಉದ್ದಿನ ಬೇಳೆ ಈ ಒಂದು ಕಂದು ಬಣ್ಣಕ್ಕೆ ತಿರುಗಿದೆ, ಸ್ವಲ್ಪ ಘಮ ಬರುತ್ತೆ, ಅಲ್ಲಿವರೆಗೂ ಉದ್ದಿನ ಬೇಳೆನ ಹುರ್ಕೊಂಡ್ರೆ ಸಾಕು. ಈಗ ಚೆನ್ನಾಗಿ ಹುರಿದು ಬಿಸಿ ಇರ್ತಕ್ಕಂಥ ಈ ಉದ್ದಿನ ಬೇಳೆನ ಮತ್ತೊಂದು ತಟ್ಟೆಗೆ ಹಾಕಿ ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕಾಗತ್ತೆ. 1 ಟೇಬಲ್ಸ್ಪೂನಷ್ಟು ಜೀರಿಗೆ, ಹಾಗೆ 1 ಟೇಬಲ್ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿ ಈಗಿಲ್ಲಿ 2 ನಿಮಿಷ ನೀಟಾಗಿ ಇವೆರಡು ಪದಾರ್ಥನೂ ಹುರಿದಾಯಿತು. ಈಗ ಹುರಿದಂಥ ಈ ಪದಾರ್ಥನ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಈಗ ಬಿಸಿಯಾದಂಥ ಬಾಣಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ 1 ಟೇಬಲ್ಸ್ಪೂನಷ್ಟು ಉಪ್ಪನ್ನು ಹಾಕಿ ಹಾಗೆ 1/2 ಟೀಸ್ಪೂನಷ್ಟು ಇಂಗು ಮತ್ತು ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ ಈಗ ಇದನ್ನೆಲ್ಲ 1 ನಿಮಿಷಗಳ ಕಾಲ ಹುರ್ಕೋಬೇಕಾಗತ್ತೆ. ನಾವಿಲ್ಲಿ ತೊಗೊಂಡಿರ್ತಕ್ಕಂಥ ಕರಿಬೇವಿನ ಸೊಪ್ಪು ಆಲ್ರೆಡಿ ಸ್ವಲ್ಪ ಒಣಗಿದೆ, ನೀವೇನಾದ್ರು ಹಸಿ ಕರಿಬೇವಿನ ಸೊಪ್ಪನ್ನು ತೊಗೊಂಡ್ರೆ ಸ್ವಲ್ಪ ಹೊತ್ತು ಹೆಚ್ಚು ಹುರ್ಕೊಂಡ್ರೆ ಸಾಕಾಗುತ್ತೆ. ಒಟ್ಟಿನಲ್ಲಿ ಹುರಿದಾದ ನಂತರ ಎಲ್ಲ ಪದಾರ್ಥನೂ ಕ್ರಿಸ್ಪಿ ಆಗಬೇಕು ಅಂದರೆ ಗರಿಗರಿ ಆಗಬೇಕು. ಖಂಡಿತ 1 ನಿಮಿಷ ಚೆನ್ನಾಗಿ ಹುರಿದಾದ ನಂತರ ಉಪ್ಪಲ್ಲಿರ್ತಕ್ಕಂಥ ತೇವಾಂಶ ಹೋಗಿದೆ, ಉಪ್ಪು ಮೊದಲೇ ಕ್ರಿಸ್ಪಿಯಾಗಿರುತ್ತೆ, ಈಗ ಮತ್ತಷ್ಟು ಕ್ರಿಸ್ಪಿಯಾಗಿದೆ. ಅದರ ಜೊತೆಗೆ ಮಿಕ್ಕೆಲ್ಲ ಪದಾರ್ಥನೂ ಕ್ರಿಸ್ಪಿಯಾಗಿದೆ, ಸ್ವಲ್ಪ ಆರಾಮ ಬರುತ್ತೆ ನೋಡ್ಕೊಳ್ಳಿ, ಅಷ್ಟು ಬಂದರೆ ಸಾಕು. ಈಗ ಹುರಿದಂಥ ಈ ಪದಾರ್ಥನೂ ಮತ್ತೊಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಈಗ
ಈ ಚಟ್ನಿ ಪುಡಿಯ ರುಚಿಗೆ ತಕ್ಕನಾದಂಥ ಖಾರ ಕೊಡಬೇಕಲ್ವಾ. ಅದಕ್ಕೋಸ್ಕರ 25-30 ಖಾರದ ಮೆಣಸಿನಕಾಯಿನ ಈಗ ಹುರ್ಕೊಳ್ತಾ ಇದ್ದೀವಿ. ಒಣಮೆಣಸಿನಕಾಯಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ತದನಂತರ ಹುರ್ಕೋಬೇಕಾಗತ್ತೆ. ಏಕೆಂತಂದರೆ ಆಗ ಘಾಟು ಬರೋದಿಲ್ಲ, ಮತ್ತು ಮೆಣಸಿನಕಾಯಿನೂ ಸಹ ಉರಿಯೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಖಂಡಿತ ಈ ಒಂದು ಮೆಣಸಿನಕಾಯಿಗಳನ್ನು ಸಹ 5-6 ನಿಮಿಷ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಂಡ್ರೆ ಸಾಕಾಗತ್ತೆ. ಈಗಿಲ್ಲಿ ಮೆಣಸಿನಕಾಯಿನೂ ಕಂಪ್ಲೀಟಾಗಿ ಹುರಿದಾಯಿತು. ಮೊದಲು ಮೆಣಸಿನಕಾಯಿ ತುಂಬ ಸುಕ್ಕಟ್ಕೊಂಡಿತ್ತು, ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒಂದು ರೀತಿ ಹುಬ್ಬಿದೆ ಅಂತೇಳಿ. ಈ ಒಂದು ಅದರವರೆಗೂ ಮೆಣಸಿನಕಾಯಿನ ಹುರ್ಕೊಂಡ್ರೆ ಸಾಕಾಗುತ್ತೆ. ಬನ್ನಿ, ಈಗ ಆಲ್ಮೋಸ್ಟು ಈ ಒಂದು ಚಟ್ನಿ ಪುಡಿಗೆ ಬೇಕಾದಂಥ ಎಲ್ಲ ಪದಾರ್ಥನೂ ನೀಟಾಗಿ ಒಳ್ಳೆ ಹದದಲ್ಲಿ ಹುರಿದಾಯಿತು. ಈಗ ಹುಣಸೆ ಹಣ್ಣನ್ನು 1 ನಿಮಿಷ ಹುರ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡು 1 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಹುಣಸೆ ಹಣ್ಣನ್ನು ಹುರಿದು ಬಿಸಿ ಮಾಡ್ಕೋಬೇಕಾಗತ್ತೆ. ಚಟ್ನಿ ಪುಡಿಗೆ ಖಾರ ಎಷ್ಟು ಮುಖ್ಯನೋ ಹುಳಿನೂ ಅಷ್ಟೇ ಮುಖ್ಯ. ಈ ಹುಣಸೆ ಹಣ್ಣು ಹುಳಿ ಜೊತೆಗೆ ರುಚಿನೂ ಸಹ ತಂದುಕೊಡುತ್ತೆ. ಹುಣಸೆ ಹಣ್ಣು ಸ್ವಲ್ಪ ವೆಟ್ಟಾಗಿರೋದ್ರಿಂದ, ಅಂದರೆ ತೇವಾಂಶ ಇರೋದರಿಂದ, ಈ ರೀತಿ ಹುರ್ಕೊಳ್ಳೋದ್ರಿಂದ ಪುಡಿ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ. ಈಗಲಿ ಹುಣಸೆ ಹಣ್ಣನ್ನು 1 ನಿಮಿಷ ಬಿಸಿ ಮಾಡ್ಕೊಂಡಿದ್ದೀವಿ. ಕಂಪ್ಲೀಟಾಗೇನೋ ಅದು ಡ್ರೈ ಆಗೋದಿಲ್ಲ, ಆದರೂ ಸಹ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಒಂದು ಚಟ್ನಿ ಪುಡಿಗೆ ಬೇಕಾದಂಥ ಎಲ್ಲ ಪದಾರ್ಥನೂ ನೀಟಾಗಿ ಹುರಿದಾಯಿತು. ಬೆಲ್ಲ 1 ಬಿಟ್ಟು ಮಿಕ್ಕಿದೆಲ್ಲ ಪದಾರ್ಥನೂ ಹುರಿದಾಯಿತು. ಜೊತೆಗೆ ಹುರಿದಂಥ ಈ ಪದಾರ್ಥ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಹುರಿದು ತಣ್ಣಗಾಗಿರ್ತಕ್ಕಂಥ ಈ ಪದಾರ್ಥನೆಲ್ಲ ಒಂದು ಮಿಕ್ಸಿ ಜರ್ಗೆ ಹಾಕಿ ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ಚಟ್ನಿ ಪುಡಿನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಮೊದಲಿಗೆ ಒಣಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀವಿ. ಎಲ್ಲ ಪದಾರ್ಥಗಳನ್ನು ಜೊತೆಗೆ ಬೆರೆಸಬಾರ್ದು, ಮೊದಲಿಗೆ ಮೆಣಸಿನಕಾಯಿನ ಸ್ವಲ್ಪ ಪುಡಿ ಮಾಡ್ಕೋಬೇಕು. ನೋಡ್ತಾ ಇದ್ರಲ್ಲ ಮೆಣಸಿನಕಾಯಿನ ಮೊದಲಿಗೆ ಈ ಒಂದು ಅದಕ್ಕೆ ಪುಡಿ ಮಾಡ್ಕೊಂಡಿದ್ದೀವಿ. ನಂತರ ಈಗ ಮಿಕ್ಕೆಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ. ಕಡಲೆಬೇಳೆ, ಹಾಗೆ ತೊಗರಿಬೇಳೆ, ಮತ್ತು ಉದ್ದಿನಬೇಳೆನೂ ಹಾಕಿ, ಇನ್ನು ಜೀರಿಗೆ ಮೆಣಸನ್ನು ಸಹ ಹಾಕಿ, ಈಗ ಉಪ್ಪು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಮತ್ತು ಇನ್ನು ಉಳಿದಂಥ ಪದಾರ್ಥಗಳಾದಂಥ ಹುಣಸೆ ಹಣ್ಣು, ಹಾಗೆ 1 ಟೇಬಲ್ಸ್ಪೂನಷ್ಟು ಬೆಲ್ಲನ ಹಾಕಿ ಈಗ ಇದನ್ನೆಲ್ಲ ನುಣ್ಣಿಗೆ ಅಥವಾ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ತಮಗೆ ಚಟ್ನಿ ಪುಡಿ ಯಾವೊಂದು ಹದಕ್ಕೆ ಬೇಕು ಆ ಹದಕ್ಕೆ ನೋಡಿಕೊಂಡು ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ನುಣ್ಣಿಗೆ ಪುಡಿ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಬಹಳ ಸೊಗಸಾದಂಥ ಚಟ್ನಿ ಪುಡಿ ಸಿದ್ಧವಾಗಿದೆ. ಈ ಚಟ್ನಿ ಪುಡಿ ನೋಡೋದಕ್ಕೆ ಬಣ್ಣ ಕಡಿಮೆ ಇರ್ಬೋದು, ಯಾಕೆಂದರೆ ನಾವು ಬ್ಯಾಡಗಿ ಮೆಣಸಿನಕಾಯಿನ ಉಪಯೋಗಿಸಿಲ್ಲ. ನಿಮಗೇನಾದರೂ ಚಟ್ನಿ ಪುಡಿ ಹೆಚ್ಚು ಕಲರ್ ಬೇಕು ಅಂತಂದರೆ 10-15 ಬ್ಯಾಡಗಿ ಮೆಣಸಿನಕಾಯಿನ ಉಪಯೋಗಿಸ್ಕೊಂಡ್ರೆ ಖಂಡಿತ ಚಟ್ನಿ ಪುಡಿ ಇನ್ನೂ ಬಣ್ಣ ಬರುತ್ತೆ, ರುಚಿನೂ ಸಹ ಸ್ವಲ್ಪ ಹೆಚ್ಚುತ್ತೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಚಟ್ನಿ ಪುಡಿನ ಸಿದ್ಧ ಮಾಡ್ಬೋದು ಅಂತ. ಈ ಒಂದು ಚಟ್ನಿ ಪುಡಿನ ಇಡ್ಲಿಗಾಗ್ಬೋದು, ದೋಸೆಗಾಗ್ಬೋದು, ಕಾಂಬಿನೇಷನ್ ಆಗಿ ಮಾಡಿ ತಿನ್ಬೋದು. ಅದರಲ್ಲಂತೂ ನೀವು ಸಾದಾ ದೋಸೆ ಮಾಡಬೇಕಾದ್ರೆ ಮೇಲೆ ಸ್ವಲ್ಪ ಈ ಒಂದು ಚಟ್ನಿ ಪುಡಿನ ಉದುರಿಸ್ಬಿಟ್ರೆ ಖಂಡಿತ ನಿಮ್ಮ ಸಾದಾ ದೋಸೆ ಮಸಾಲೆ ದೋಸೆ ಆಗುತ್ತೆ, ಅಂದರೆ ಮಸಾಲೆ ಭರಿತವಾಗಿರುತ್ತೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಚಟ್ನಿ ಪುಡಿನ ಸಿದ್ಧ ಮಾಡೋದು ಅಂತ. ಬಿಡುವಿನ ವೇಳೆಯಲ್ಲಿ 1 ಗಂಟೆ ನೀವು ಸ್ಪೆಂಡ್ ಮಾಡಿದ್ರೆ ಸಾಕು ಈ ರೀತಿಯಾದಂಥ ಚಟ್ನಿ ಪುಡಿನ ಸಿದ್ಧ ಮಾಡ್ಕೋಬೋದು. ಈ ಒಂದು ಚಟ್ನಿ ಪುಡಿ ಮುಂದೆ ನಿಮಗೆ ಬೇಕಾದಷ್ಟು ಸಮಯನ ಉಳಿಸುತ್ತೆ ಅಂತ ಹೇಳ್ತಾ ಇವತ್ತು ನಾ ಮಾಡಿ ತಿಳಿಸಿದಂಥ ಈ ಚಟ್ನಿ ಪುಡಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಈ ಒಂದು ರೆಸಿಪಿ ಬಗ್ಗೆ ಏನಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಬಗ್ಗೆ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.